ग्रामीण प्रदेश ಶಾಲೆಗಳ ಮೂಲಭೂತ ಅಭಿವೃದ್ಧಿಗೆ ಪ್ರಯತ್ನಿಸಲಾಗುವುದೆಂದು ಸುಳ್ಯ ಶಾಸಕಿ ಬಾಕಿರತಿ ಮುರುಳ್ಯ ಹೇಳಿದ್ದಾರೆ। ಅವರು ಅಜ್ಜಪುರ ಗ್ರಾಮದ ಮುಳ್ಯ ಅಟ್ಲೂರು ಶಾಲೆಯ ಮಹಾಪೋಷಕರಾದ ಎಪಿ ಪ್ರಕಾಶ್ ಅಟ್ಲೂರು ಮತ್ತು ಪದ್ಮಲತಾ ಅಟ್ಲೂರು ಅವರು ನಿರ್ಮಿಸಿ ದಾನವಾಗಿ ನೀಡಿದ ಶಾಲಾ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದರು। ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯಾಗಿ ಗುರುತಿಸಿರುವ ಮುಳ್ಯ ಅಟ್ಲೂರು ಶಾಲೆಯು ಶೈಕ್ಷಣಿಕ ಕ್ಷೇತ್ರದಲ್ಲಿ ಇನ್ನಷ್ಟು ಉತ್ತುಂಗಕ್ಕೆ ಏರುವಂತಾಗಲಿ ಎಂದು ಅವರು ಹಾರೈಸಿದರು। ಮುಳ್ಯ ಅಟ್ಲೂರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಶಾಲೆಯ ನೂತನ ಕೊಠಡಿಗಳ ಉದ್ಘಾಟನೆ ಹಾಗೂ ಬೀಳ್ಕೊಡುಗೆ ಸಮಾರಂಭವು ಶಾಲಾ ವಠಾರದಲ್ಲಿ ನಡೆಯಿತು। ಸಭೆಯ ಅಧ್ಯಕ್ಷತೆ ವಹಿಸಿದ್ದ ನಿವೃತ್ತ ಮುಖ್ಯ ಶಿಕ್ಷಕಿ ಕಲಾವತೆ ವೆಂಕಟಕೃಷ್ಣಯ್ಯ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದರು। ನನ್ನ ಮಗಳು ಮೊದಲೇ ಹೇಳಿದ್ದಾರೆ, ಅವರು ಒಂದೇ ಬೆಂಚಿಯಲ್ಲಿ 8ನೇಯಿಂದ 10ನೇ ಕ್ಲಾಸಿನವರೆಗೆ ಒಟ್ಟಿಗೆ ಕೂತು ಕಲಿತವರು। ಅವರು ನೀರು ಕುಡಿಯಲಿಕ್ಕೆ ನಮ್ಮಲ್ಲಿಗೆ ಸುಳ್ಯದವರಿಗೆ ಬರ್ತಿದ್ದವರು। ಆ ಒಂದು ಪ್ರೀತಿಯಲ್ಲಿ ಮತ್ತೆ ನಾನು ಮತ್ತು ಅವರು ಸುಳ್ಯ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಿದವರು। और बंदा नानु ऐसा मगन हर के मास्टर बंद मग इन चिंते बेड़ यू खर्चुद्रे नानु निजवा दुड दानी अल यानू प्रोत्साह दान याके मुगती अंत कूंदू आगे ना निजवा हल व्यार्थी अध्यापक नद्यार्थी अंतर कूत दयानंदूर्ति व्यार्थी नन मकल अच्छुत नगन आत्मीयन अंत मन के बुव कारण शिष्य स्वीकार मोदे निजवा सर शिष्य अल नानी मतलब इवत बंद इवत खुशी बल्कि केवरू आगे बंदव तग उद्घाटन बेड मारे मोने गणपति होम मकल नम इन निम्हे शाले बिटकोटू बीद कई कूड़े को मुख्य अतिथियागिद्द क्षेत्र शिक्षणाधिकारी बी रमेश सुळ्य तालूकिनल्लि शिक्षकर कोरते इद्दरु शैक्षणिक क्षेत्रदल्लि उत्तम साधने माडिदे एंदु हेळिदरु। ई ओंदु शालेगे ईगागले निवृत्ति आगिरतक्कंत नन्न हेसरु मत्ते शिवराम गिराजे अवरु अवत्तु अवाग हेळ्ता इद्दरु सर ओंदु तिंगळ हिंदे कार्यक्रमवन्न रूपिसिकोंडु एल्लवन्न माड्ता इद्दरु 100% ನಾನು ಬಂದೇ ಬಂದು ಹೋಗ್ತೀನಿ ಸರ್ ಅಂತ ಅವರು ಹೇಳಿದ್ದೆ। ಈ ಶಾಲೆಯಲ್ಲಿ ತುಂಬಾ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಶರಣ ಅವರು ಮತ್ತು ಇಲ್ಲಿ ಎಲ್ಲಾ ಶಿಕ್ಷಕರು ಅದರ ಜೊತೆಗೆ ಪೋಷಕರಂತೂ ಎಲ್ಲಾ ತರದ ಸಹಾಯ ಸಹಕಾರಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ। ಇದರ ಜೊತೆಗೆ ಕಿರಣ್ ಅವರು ಹಳೆ ವಿದ್ಯಾರ್ಥಿಯ ಸಂಘದ ಪದಾಧಿಕಾರಿಗಳು ಅವರು ಸಹ ಸರ್ ಈ ತರ ಎಲ್ಲಾ ನಾವು ಮಾಡ್ತಾ ಇದೀವಿ ಅವರಿಗೂ ಅದೇನೇ ನಾನು ಟೀಚರ್ಸ್ ಏನ ಕೊಡ್ತೀವಿ ಈ ತರದ ಎಲ್ಲಾ ಒಂದು ನಿಮ್ಮ ಆರ್ಗನೈಸೇಷನ್ಗಳ ಮೂಲಕ ಏನಾದರೂ ಒಂದು ಸಹಾಯ ಮಾಡಿ ಅಂತ ನಾನು ಅವರತ್ರ ಮಾತಾಡ್ತಾ ಇದ್ದೆ। ಇದರ ಜೊತೆಗೆ ಶೈಕ್ಷಣಿಕವಾಗಿ ನಮ್ಮ ಜಿಲ್ಲೆ ಈ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಚೆನ್ನಾಗಿದೆ। ಶಿಕ್ಷಕರು ಕೊರತೆ ಆದ್ರೂ ಯಾವುದೇ ಒಂದು ವಿಚಾರದಲ್ಲಿ ಸುಳ್ಯ ಫಸ್ಟ್ ಅಂತಾರೆ, ಅದನ್ನ ಉಳಿಸಿಕೊಳ್ಳಕ್ಕೆ ನಾವು ಪ್ರಯತ್ನವನ್ನ ಆಗ್ತಾ ಇದೀವಿ। ಯಾವುದು ಏನೇ ವಿಚಾರ ಇದ್ರೂ ಸುಳ್ಯ ಮಾಹಿತಿಯಲಾಗಲಿ ಪ್ರತಿಯೊಂದಲ್ಲಿ ಫಸ್ಟ್ ಇದೀವಿ। ಯಾವುದೇ ನವೋದಯ ಸ್ಕೂಲ್ನ ರಿಜಿಸ್ಟ್ರೇಷನ್ ಮಾಡದಾಗಲಿ ಆದರ್ಶ ಸ್ಕೂಲ್ಗಳಿಗಾಗಿರ್ಬೋದು ಮರಾಜಿ ದೇಸಾಯಿ ಶಾಲೆಗಳಿಗೆ ನೇಮಕಾತಿ ಇರ್ಬೋದು ಇವುಗಳೆಲ್ಲವನ್ನ ನಾವು ಮಾಡೋದರಲ್ಲಿ ತುಂಬಾ ಹೆಚ್ಚು ಇನ್ನೋರ್ವ ಮುಖ್ಯ ಅತಿಥಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ ಅವರು ಮಾತನಾಡಿ ವಿದ್ಯೆಯಿಂದ ಸಂಸ್ಕೃತಿ ಸಂಸ್ಕಾರ ಬೆಳೆಯಲು ಸಾಧ್ಯ ಹಳ್ಳಿಯ ಶಾಲೆಯಿಂದ ಶಿಕ್ಷಣ ಪಡೆದ ಮಕ್ಕಳು ಉನ್ನತ ಸ್ಥಾನಕ್ಕೆ ಏರಿ ದೇಶಕ್ಕೆ ಸ್ಫೂರ್ತಿಯಾಗಿ ಬೆಳೆಯಬಲ್ಲರು ಎಂದು ಹೇಳಿದರು। ಅದೇ ಶಿಕ್ಷಣ ಬೇಕಾದರೆ ನಾವು ಆ ಶಿಕ್ಷಣದಿಂದ ನಾವು ಬದುಕನ್ನು ಕಟ್ಟಿಕೊಳ್ಳಬೇಕು ಇನ್ನೊಬ್ಬರಿಗೆ ಉಪಯೋಗವಾಗುವಂತಹ ಕೆಲಸಗಳನ್ನು ನೈಪುಣ್ಯವನ್ನು ಕಲಾ ಕೌಶಲ್ಯವನ್ನು ಅಥವಾ ಪ್ರೌಢಿಮೆಯನ್ನು ಬೆಳೆಸಿಕೊಂಡು ಆ ದೇಶಕ್ಕೆ ಬೇಕಾಗುವಂತಹ ಒಳ್ಳೆಯ ಕಾರ್ಯವನ್ನು ಕೂಡ ಮಾಡಬಹುದು। ಹೀಗಾಗಿ ಎರಡೂ ಕೂಡ ಸಮಾನ ರೀತಿಯಲ್ಲಿ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತ ನಾವು ದೇಶದ ಅತ್ಯುತ್ತಮ ಒಂದು ಒಳ್ಳೆಯ ನಾಗರಿಕನಾಗ್ತಾನೆ। ನನಗೂ ಕೂಡ ನನ್ನ ಬದುಕಿನಲ್ಲಿ ನಾನು ಪತ್ರಿಕೋದ್ಯಮವನ್ನು ನಾನು ಕರ್ತವ್ಯದ ಜೊತೆಯಲ್ಲಿ ಏನು ತುಂಬಾ ಜನರಿಗೆ ಏನಾದರೂ ಹೆಲ್ಪ್ ಆಗ್ತದೆ ಆ ರೀತಿಯಾಗಿ ನಾನು ಕರ್ತವ್ಯದ ಜೊತೆಯಲ್ಲಿ ಪರೋಪಕಾರ
ಕೆಲಸದೊಟ್ಟಿಗೆ ಪರಪಕಾರ ಮಾಡಿದ್ರೆ ಪತ್ರಕರ್ತರಿಗೆ ಬಹಳ ಒಳ್ಳೆ ಅವಕಾಶ. ಯಾರು ಹಾಜಮನನ್ನ ಯಾರು ಯಾರೊಬ್ಬರು ಪತ್ರಕರ್ತರು ಮಾಡಿದ್ರು. ಹಾಜಮನಿಗೆ ಮನೆ ಇರಲಿಲ್ಲ, ಆಗ ನಾನು ನನ್ನ ಪೇಪರ್ ಅಲ್ಲಿ ಬರ್ದೆ ಹಾಜಮನಿಗೆ ಮನೆ ಇರಲಿಲ್ಲ. ಯಾರೋ ಯಂಗ್ ಮನೆ ಅಸೋಸಿಯೇಷನ್ ಅಂತ ಕಟ್ಬಿಟ್ಟು ಅಂದ್ರೆ ನಾವು ಮನೆ ನಾನು ಮನೆ ಕಟ್ಟಿರ್ಲಿಲ್ಲ, ಆದ್ರೆ ನಮ್ಗೆ ಬೇರೆಯವ್ರು ಮನೆ ಇಲ್ಲ, ಅವು ಒಂದು ಒಳ್ಳೆ ಏನು ಕೆಲಸ ಮಾಡಿ ನಾವು ಹೆಲ್ಪ್ ಮಾಡುವ ಅಂತ ಅಂತ ಒಂದು ಪತ್ರಿಕೋದ್ಯಮವು ಕೂಡ ಅತ್ಯಂತ ಒಂದು ಒಳ್ಳೆಯ ನಮ್ಮ ಶಾಲೆಯ ಒಂದು ಒಳ್ಳೆಯ ಒಂದು ಶಿಕ್ಷಣ ಸರಸ್ವತಿ ದೇಗುಲ ನಮ್ಮ ಸರಸ್ವತಿ ಅಂತ ಕಾಣ್ತಾ ಹೆಸರು ಸರಸ್ವತಿ ದೇಗುಲ. ಶಾಲೆಯ ಮುಖ್ಯ ಶಿಕ್ಷಕರಾಗಿ ನಿವೃತ್ತರಾದ ಶಿವರಾಮ್ ಕೆನಾಚಿ ಅವರನ್ನ ಸನ್ಮಾನಿಸಿ ಬೀಳ್ಕೊಡಲಾಯಿತು. ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಿಗೆ ಆಸ್ತಿ ಮಾಡಬೇಡಿ, ವಿದ್ಯಾರ್ಥಿಗಳನ್ನ ಆಸ್ತಿಗಳನ್ನಾಗಿ ಮಾಡಿ ಎಂದು ಹೇಳಿದ್ರು. 5 ವರ್ಷದ ಮೊದಲು ಸಿಗಬೇಕಿತ್ತು ಖಂಡಿತ, ಇದರಲ್ಲಿ ಎರಡು ಮಾತೇ ಇಲ್ಲ. ವಯಸ್ಸಿಗೆ ಏನಿರ್ಬೋದು, ಆದರೆ 5 ವರ್ಷಗಳ ಮೊದಲು ಸಿಗಬೇಕಿತ್ತು. ಹಿರಿಯ ವಿದ್ಯಾರ್ಥಿ ಸಂಘ ಅಥವಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಕಿರಣ್ ಅವರು, ಅವರು ಕೂಡ 5 ವರ್ಷದ ಮೊದಲೇ ಸಿಗಬೇಕಿತ್ತು. ಬಹಳ ಬಹಳ ಲೇಟ್ ಆಗಿದೆ, ಯಾಕೆಂದ್ರೆ ನನಗೆ ಒಂದು ಅವಕಾಶವೇ ನನಗೆ ನಾನು ಮಿಸ್ ಮಾಡಿಕೊಂಡೆ ಅಂತ ಆಗ್ತಾ ಇದೆ. ಹೀಗೆ ನಡೀತಾ ಬಂದು ಬಂದು ಕಳೆದ ವರ್ಷ ಇಲ್ಲಿ ಕಟ್ಟಡವನ್ನು ಕಟ್ಟುವ ಸಮಯದಲ್ಲಿ ಎಲ್ಲವೂ ಕ್ರೀಡೆಯಾಯಿತು. ರವಿಪ್ರಕಾಶ್ ಅವರು ಕಟ್ಟಡ ಕಟ್ಟುವಂತ ಹೇಳುವ ಇದರಲ್ಲಿ ಎಲ್ಲ ಸ್ಥಳವನ್ನು ಅವರಿಗೆ ವಹಿಸಿಕೊಟ್ಟು ಅದರ ಮೂಲಕ ಇಲ್ಲಿ ಕಟ್ಟಡ ನಿರ್ಮಾಣವು ಆಯಿತು. ಇಲ್ಲಿನ ಹಿಸ್ಟ್ರಿಯನ್ನೊಮ್ಮೆ ಹೇಳ್ತಾ ಇದ್ದೇನೆ. ಸ್ವಲ್ಪ ಶಿಕ್ಷಕರು ಕಡಿಮೆ ಆದಾಗ ಶಿಕ್ಷಕರನ್ನು ಕೊಟ್ಟವರು ರವಿಪ್ರಕಾಶ್ ಅವರು. ಇಲ್ಲಿ ಟಾಯ್ಲೆಟ್ಗೆ ಏನಾದರೂ ಯಾವುದಾದ್ರೂ ತೊಂದರೆ ಆದಾಗೆಲ್ಲ ಉಪಯೋಗಿಸಬೇಕು, ಅದಕ್ಕೆ ಹಣ ಕೊಟ್ಟವರು ರವಿಪ್ರಕಾಶ್ ಅವರು. ಮಕ್ಕಳಿಗೆ ಎಸ್ಟಿಎಂಸಿ ಮೀಟಿಂಗ್ ಆದ ಮಕ್ಕಳು ಹೇಳ್ತಾ ಇದ್ರು, ನಮಗೆ ತುಂಡು ಬೇಕು ಯಾವುದಲ್ಲಿ ಪದಾರ್ಥದಲ್ಲಿ, ಅದಕ್ಕೆ ತರಕಾರಿಯನ್ನು ಕೊಟ್ಟವರು ರವಿಪ್ರಕಾಶ್ ಅವರು. ಶಾಲೆಯ ಮಹಾಪೋಷಕರಾದ ರವಿಪ್ರಕಾಶ್ ಅಟ್ಲೂರು ಮಾತನಾಡಿ, ಹಾಜಬ್ಬರು ಕಿತ್ತಲೆ ಹಣ್ಣು ಮಾರಿ ಶಾಲೆ ಕಟ್ಟಿದ್ದು ಎಲ್ಲರಿಗೂ ಪ್ರೇರಣೆ ಎಂದು ಹೇಳಿದ್ರು. KSRTC ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಬುಟ್ಟಿಯಲ್ಲಿ ಮುಸುಳಿ ಮಾಡ್ತಾ ಇದ್ರು ಅದೇ ಜನ. ಮತ್ತೆ ನನಗೆ ಹಾಜಬ್ಬ ಅಂತ ಗೊತ್ತಾದ, ಅವರ ಹೆಸರು ಬಂದ ಮೇಲೆ ಫೋಟೋ ನೋಡಿದ್ದೇನೆ. ಒಂದು ಮುಸುಂಬಿ ಶಾಲೆಯನ್ನು ಕಟ್ಟಿದ್ರು ಅಂತಾದ್ರೆ ನಾವು ಯಾಕೆ ಕಟ್ಟಬಾರದು? ನಾವು ಯಾಕೆ ಶಾಲೆಯಲ್ಲಿ ಬಡವರಿಗೆ ಶಿಕ್ಷಣವನ್ನು ಕೊಡಬಾರದು ಅಂತ ಹೇಳುವುದನ್ನಿಟ್ಟು ನನಗೆ ಕಾಣ್ತಾ ಇತ್ತು. ಆಗ ಶಾಲೆಗೆ ಪ್ರವೇಶಕ್ಕೂ ಒಂದು ಏನಾದರೂ ಒಂದು ಅನುಕೂಲ ಬೇಕಲ್ಲ, ಆ ಅನುಕೂಲವನ್ನು ಮಾಡಿಕೊಟ್ಟವರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಶ್ವನಾಥ ಮುಳ್ಳ್ಯಮಠರ ತಂದೆ ಶೇಷಪ್ಪ ಮಾಸ್ಟ್ರು. ಅವರು ಒಂದು ದಿನ 91ನೇ ಇಸ್ವಿಯಲ್ಲಿ ಮನೆಗೆ ಬಂದರು. ನಾನೊಂದು ಇಲ್ಲಿವರೆಗೂ ಧ್ವಜಸ್ತಂಭ ಇಲ್ಲ ಸರ್ ನಮ್ಮ ಶಾಲೆಗೆ, ನೀವೊಂದು ಧ್ವಜಸ್ತಂಭಕ್ಕೆ ಒಂದು ಏನಾದರೂ ಕೊಡಬೇಕು, ಆಮೇಲೆ ಒಂದು ಇನಾಗ್ರೇಷನ್ ಈ ಸರ್ತಿದ್ದು ಮಾಡಬೇಕು ಅಂತ 91ನೇ ಇಸ್ವಿಯಲ್ಲಿ ಇಲ್ಲಿ ಪ್ರಥಮ ಸ್ವಾತಂತ್ರ್ಯೋತ್ಸವ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೇಲ್ವಿಚಾರಕಿ ವಿಶಾಲ ಮಾತನಾಡಿ, ಸರ್ಕಾರಿ ಶಾಲೆಯಾದ ಮುಳ್ಯ ಅಟ್ಲೂರು ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿರುವುದಕ್ಕೆ ಮಹಾದಾನಿಗಳಾದ ರವಿಪ್ರಕಾಶ್ ಅಟ್ಲೂರು ಕಾರಣ ಎಂದು ಹೇಳಿದ್ರು. ಸರ್ಕಾರಿ ಶಾಲೆ ಇದ್ರೆ ನಮ್ಮ ರಾಜ್ಯದಲ್ಲಿ ಇದ್ರೆ ಅದು ನಮ್ಮ ಈ ಮುಳ್ಯ ಅಟ್ಲೂರು ಶಾಲೆಯಲ್ಲಿ ಮಾತ್ರ ಅಂತ ನಾನು ಹೇಳ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಈಗಿನ ಯುಗದಲ್ಲಿ ಸರ್ಕಾರಿ ಶಾಲೆಗಳು ನಶಿಸ್ತಾ ಇದ್ದಾವೆ. ನಮ್ಮ ಸರ್ ಬಿಒ ಸರ್ ಅವರು ಹೇಳಿದ್ರು, ಚಾಮರಾಜನಗರ ಊರಿನವರು ಅಂತ, ಅವ್ರಿಗೆ ಗೊತ್ತಿರ್ಬೋದು ಚಾಮರಾಜನಗರ ಆ ಕಡೆ ಎಲ್ಲ ಮೈಸೂರಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಇವರು ಹೇಳಿದ್ರು ಹಿರಿಯರು ರವಿಪ್ರಕಾಶ್ 74 ವಿದ್ಯಾರ್ಥಿಗಳು. ಇದು ಹೆಮ್ಮೆಯ ವಿಷಯ 74 ವಿದ್ಯಾರ್ಥಿಗಳು. ಯಾಕೆ ಅಂತ ಹೇಳಿದ್ರೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಶಾಲಾ ವಿದ್ಯಾರ್ಥಿಗಳ ಸಂಖ್ಯೆ 10, 12, 15 ಒಳಗಡೆ ಇರುವಂತದ್ದು ನಾವು ಗಮನಿಸಿದ್ದೇವೆ. ಆದ್ರೆ ಈ ಕರ್ಮಭೂಮಿಯಲ್ಲಿ ಇಲ್ಲಿ ಇಂತಹ ಒಂದು ಶಾಲೆಯಲ್ಲಿ ಶಾಲೆ 64 ವರ್ಷ ಶಾಲೆ ಕಳೆದ್ರೆ 64 ವರ್ಷದಲ್ಲಿ 60 ಲಕ್ಷವನ್ನು ವೆಚ್ಚ ಮಾಡಿ ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಭವಿಷ್ಯವನ್ನು ಕಲ್ಪಿಸಿಕೊಟ್ಟಂತಹ ಈ ತಾಯಿ ಮಗನ ಒಂದು ಸುಂದರ ವೇದಿಕೆಯಲ್ಲಿ ನನಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಸಿಕ್ಕಿದ್ದು ಅದೆಷ್ಟು ಜನ್ಮದ ಪುಣ್ಯವೇನು ಅಂತ ನನಗೆ ಅನ್ನಿಸ್ತಾ ಇದೆ. ಪ್ರಣವ ಫೌಂಡೇಶನ್ ಬೆಂಗಳೂರು ಇವರು ನೀಡುವ ಲ್ಯಾಪ್ಟಾಪ್ಗಳನ್ನ ಸ್ವೀಕಾರ ಮಾಡಲಾಯಿತು.
ಸುಳ್ಯ ಪೊಲೀಸ್ ಠಾಣೆಯ ಅಪರಾಧ ವಿಭಾಗದ ಉಪನಿರೀಕ್ಷಕರಾದ ಸರಸ್ವತಿ, ಶಿಕ್ಷಣ ಇಲಾಖೆಯ ಶೀತಲ್, ಮುಳ್ಳೆ ಅಟ್ಲೂರು ಶಾಲೆಯ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷ ದೇವಿಪ್ರಸಾದ್, ಅಜ್ಜಪುರ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಶ್ವನಾಥ್ ಮುಳ್ಳೆಮಠ, ಶಿವಕುಮಾರ್ ರಾಘವ, ಮುಳ್ಳೆ ಅಟ್ಲೂರು ಮಹಾಗಣಪತಿ ಭಜನಾ ಮಂದಿರದ ಅಧ್ಯಕ್ಷ ಧರ್ಮಪಾಲ ಭಟ್ರಮಕ್ಕಿ, ಶ್ರೀದುರ್ಗ ಶಾಮಿಯಾನದ ಮಾಲಕರಾದ ರವಿಪ್ರಕಾಶ್ ಬೊಮ್ಮೆಟ್ಟಿ, ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಕಿರಣ್ ಅಟ್ಲೂರು, ಗೌರವ ಅಧ್ಯಕ್ಷರಾದ ಅಜಿತ್ ಅಟ್ಲೂರು, ಗೌರವ ಕಾರ್ಯದರ್ಶಿ ಪುರುಷೋತ್ತಮ್ ನಡಬೆಟ್ಟು, ಕಾರ್ಯದರ್ಶಿ ಮಧುಶ್ರೀ ಅತ್ತೆಡ್ಕ, ಕೋಶಾಧಿಕಾರಿ ಕೃಪಾಶಂಕರ್ ಮುಳ್ಯ, ನಾಗರಾಜ್ ಮುಳ್ಯ, ಮೋಹನ್ ಮುಳ್ಯ, ವಿಶ್ವನಾಥ್ ಕುರುಂಜಿ, ಆನಂದ್ ಅಟ್ಲೂರು ಮತ್ತಿತರರು ಉಪಸ್ಥಿತರಿದ್ದರು. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಕಿರಣ್ ಅಟ್ಲೂರು ಸ್ವಾಗತಿಸಿದ್ರು. ಅಚ್ಯುತ ಅಟ್ಲೂರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ನಾಗರಾಜ್ ಮುಳ್ಯ ವಂದಿಸಿದ್ರು. ಮುಳ್ಯ ಅಟ್ಲೂರು ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ, ಶ್ರೀ ಮಹಾಗಣಪತಿ ಭಜನಾ ಮಂಡಳಿ, ಶಿಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಅಧ್ಯಾಪಕ ವೃಂದ, ಪೋಷಕರು ಮತ್ತು ವಿದ್ಯಾರ್ಥಿಗಳು ಹಾಗೂ ಊರವರ ಸಹಕಾರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಂಟಿನ್ಯೂ ಆಗಿ ಮಾಡಿ ಕೊಡ್ತಾ ಇದ್ದಾರೆ. ಯಾರೇ ಒಬ್ರು ನಮ್ಮ ಶಾಲೆಗೆ ಯಾವುದೇ ರೀತಿಯ ಒಂದು ಕೊಡುಗೆ ಕೊಟ್ಟರು ಕೂಡ ಆ ಶಾಲೆಗೆ ಅದನ್ನು ಗುರುತಿಸುವಂತ ಕೆಲಸವನ್ನು ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಕಾರ್ಯಕರ್ತರು ಹಾಗೂ ಸದಸ್ಯರು ಅದನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿರುವುದು ನಿಮಗೆಲ್ಲ ತಿಳಿದಿರುವಂತಹ ವಿಚಾರ. ಅದೇ ರೀತಿ ಸುಮಾರು 16 ಲಕ್ಷ ರೂಪಾಯಿಯ ಈ ಒಂದು ಎರಡು ಭವ್ಯವಾದ ಕೊಠಡಿಯನ್ನು ಶ್ರೀಯುತ ರವಿಪ್ರಕಾಶ್ ಅಟ್ಲೂರು ಹಾಗೂ ಅವರ ಮನೆಯವರು ಕೊಟ್ಟಿರುತ್ತಾರೆ. ಹಾಗೆ ಪ್ರಣವ್ ಫೌಂಡೇಶನ್ ಅವರು ಸುಮಾರು 3 ಲ್ಯಾಪ್ಟಾಪ್ ಹಾಗೂ ಅದರ ಜೊತೆ ವರ್ಷ ಪ್ರತಿ ವರ್ಷ ಕೂಡ ಅವರು ಕಿಟ್ ಅನ್ನು ಕೊಡುವಂತಹ ಯೋಚನೆ ಕೂಡ ಮಾಡಿದ್ದಾರೆ. ಅದನ್ನು ಕೂಡ ನಾವು ಇವತ್ತು ಸ್ವೀಕಾರ ಮಾಡಲಿಕ್ಕಿದ್ದೇವೆ. ಹಾಗೆ ನಮ್ಮ ಹೆಮ್ಮೆಯ ಒಬ್ಬ ಶಿಕ್ಷಕ ಮುಖ್ಯ ಶಿಕ್ಷಕರಾಗಿರುವಂತಹ ಶಿವರಾಮ್ ಕೇಣಜ್ ಇವರ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಕೂಡ ಈ ಒಂದು ಸಮಾರಂಭದಲ್ಲಿ ಏರ್ಪಡಿಸಿದ್ದಾರೆ. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ನಮ್ಮೆಲ್ಲರ ನಮ್ಮ ಊರಿನ ಅಮ್ಮ ಅವರು ನನಗೆ ವೈಯಕ್ತಿಕವಾಗಿ ತುಂಬಾ ಯಾವುದೇ ಒಂದು ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಒಂದು ಉತ್ತಮ ಶಕ್ತಿ ಕೊಡುವಂತಹ ಪ್ರಥಮವಾಗಿ ಸುಳ್ಯ ತಾಲೂಕಿನಲ್ಲಿ ಒಂದು ಮಹಿಳಾ ಯಕ್ಷಗಾನವನ್ನು ಸ್ಥಾಪಿಸಿ ಮಹಿಳೆಯರಿಗೆ ಯಕ್ಷಗಾನದ ಮುಖಾಂತರ ಅವರಿಗೆ ಒಂದು ತರಬೇತಿ ಕೊಟ್ಟಂತಹ ಒಂದು ಮುಖ್ಯ ಶಿಕ್ಷಕರಾಗಿ ಹಾಗೂ ಊರಿನ ಪ್ರತಿಯೊಂದು ಕೆಲಸಗಳಲ್ಲಿ ಏನೋ ಒಂದು 30 ವರ್ಷದ ಇನ್ನೇನು ಮುಂದಿನ ದಿನಗಳಲ್ಲಿ 30 ವರ್ಷದ ಯಕ್ಷಗಾನ ಕಟೀಲು ಯಕ್ಷಗಾನ ನಡೆಯಲಿದೆ. ಅದಕ್ಕೆ ಕೂಡ ಆ ಯಕ್ಷಗಾನ ಇಲ್ಲಿ ಬರಬೇಕಾದ್ರೆ ಮುಖ್ಯ ಕಾರಣ ಏನಂತಂದ್ರೆ ಇದೇ ನಮ್ಮ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ಅಮ್ಮ ಶ್ರೀಮತಿ ಕಲವತಿ ವೆಂಕಟಕೃಷ್ಣಯ್ಯ ಇವರಿಗೆ ಆರ್ಥಿಕವಾಗಿ ನಾವು ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸುಳ್ಯ.